ಹಾಯ್, ಹೇಗಿದ್ದೀರ ಎಲ್ಲರೂ? ನಾನು ಪ್ರೀತಿ. ಇವತ್ತು ನಾವು ಸಿಂಪಲ್ ಚಿಕನ್ ಕರಿ ಮಾಡೋದು ಹೇಗೆ ಎಂದು ನೋಡುವ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ಚಿಕನ್ ಸಿಂಪಲ್ ಕರಿ ಮಾಡಲು ಬೇಕಾದ ಸಾಮಗ್ರಿಗಳನ್ನು ನೋಡುವ. ಇಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ಪೊಟ್ಯಾಟೊ ತಗೊಂಡಿದ್ದೇನೆ. ಹಾಫ್ ಕಪ್ ತುಪ್ಪ, ನೀವು ಬೇಕೇ ತುಪ್ಪ ಮತ್ತೆ ಎಣ್ಣೆ ಮಿಕ್ಸ್ ಆಗಿ ಸಹ ತಗೊಳ್ಬಹುದು. ಉಪ್ಪು ರುಚಿಗೆ ತಕ್ಕಷ್ಟು. 1/4 ಇಂಚಿನಷ್ಟು ಶುಂಠಿ, 8-9 ಬೆಳ್ಳುಳ್ಳಿ ಹಾಕಿ ನಾನು ಕುಟ್ಟಿ ಇಟ್ಕೊಂಡಿದ್ದೇನೆ ಇದರಲ್ಲಿ, ಕುಟ್ಟಣಿಯಲ್ಲಿ. 2 ದೊಡ್ಡ ಟೊಮ್ಯಾಟೊ, 2 ದೊಡ್ಡ ಅನಿಯನ್, 1/2 kg ಚಿಕನ್, 1/2 bunch ನಷ್ಟು ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಎಲೆಗಳು, ಚಿಟಕೆಯಷ್ಟು ಅರಶಿನ ಪೌಡರ್, 2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್ ಕೊತ್ತಂಬರಿ ಪೌಡರ್, 1 lemon juice, 8-9 ಹಸಿಮೆಣಸು. ಒಂದು ವೇಳೆ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಸಿಮೆಣಸು ಯೂಸ್ ಮಾಡಬಹುದು. ಪೆಪ್ಪರ್ ಪೌಡರ್, ಕ್ರಷ್ಡ್ ಪೆಪ್ಪರ್ ಪೌಡರ್ ನಾನು ಇಲ್ಲಿ ಸ್ವಲ್ಪ ಯೂಸ್ ಮಾಡ್ತೇನೆ, 1/2 tablespoon ಅಷ್ಟು. 1/2 bunch ನಷ್ಟು ಒಗ್ಗರಣೆ ಎಲೆಗಳು. ಸೊ ಇಷ್ಟೆಲ್ಲ ಸಾಮಾರ್ಗಳು ನಮ್ಗೆ ಇವತ್ತು ಸಿಂಪಲ್ ಚಿಕನ್ ಕರಿ ಮಾಡಲು ಬೇಕಾಗಿದೆ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳುವ. ಪಾತ್ರೆ ಬಿಸಿಯಾದಂತ ತೆಗೆದಿಟ್ಕೊಂಡಂತಹ ತುಪ್ಪ ಅದಕ್ಕೆ ಸೇರಿಸಿಕೊಳ್ಳುವ. ತುಪ್ಪ ಬಿಸಿಯಾದ ನಂತರ ಇಲ್ಲಿ ಕುಟ್ಟಿಟ್ಕೊಂಡಂತಹ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಬೇಡಿ, ಇದು ಕುಟ್ಟಿಟ್ಟನ್ನು ಹಾಕೊಂಡ್ರೆ ಒಳ್ಳೆ ಪರಿಮಳ ಕೊಡ್ತದೆ. ಸೊ ಇದನ್ನೇ ಯೂಸ್ ಮಾಡಿ, ನೀವು ಟ್ರೈ ಮಾಡಿ ಕುಟ್ಟಿ ಹಾಕಲಿಕ್ಕೆ. ಉಪ್ಪು ಸೇರಿಸಿಕೊಳ್ಳುವ ರುಚಿಗೆ ತಕ್ಕಷ್ಟು. ಈಗ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ, ಚಂದ ಗಮ ಗಮನೆ ಪರಿಮಳ ಬರ್ತಾ ಉಂಟು ಬೆಳ್ಳುಳ್ಳಿ ಶುಂಠಿ ಫ್ರೈ ಆಗೋದು. ಅದರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಇದರ ಜೊತೆ ನಾವು ತೆಗೆದಿಟ್ಕೊಂಡಂತ ಒಗ್ಗರಣೆ ಸೊಪ್ಪು ಹಾಕುವ. ಸ್ವಲ್ಪ ಒಗ್ಗರಣೆ ಸೊಪ್ಪು ಜಾಸ್ತಿ ಯೂಸ್ ಮಾಡಿ, ಒಳ್ಳೇದಾಗ್ತದೆ ಫ್ಲೇವರ್. ತುಪ್ಪದಲ್ಲಿ ಫ್ರೈ ಆಗಲಿ ಅದು. ಅದರ ಜೊತೆನೆ ಹಸಿಮೆಣಸು ಇದು ಸ್ವಲ್ಪ ಫ್ರೈ ಆಗಲಿ. ಹಾಕಿದ್ದು ಫ್ರೈ ಆದು. ಈಗ ನೀವು ನಾವು ತೆಗೆದಿಟ್ಕೊಂಡಂತಹ ಅನಿಯನ್ ಸೇರಿಸ್ಕೊಳ್ಳುವ. ಇದು ಸಹ ಲೈಟ್ ಬ್ರೌನ್ ಆಗಲಿ. ಈಗ ಇಲ್ಲಿ ನೋಡ್ಬೋದು ನಮ್ಮ ಆನಿಯನ್ ಗೋಲ್ಡನ್ ಬ್ರೌನ್ ಆಗಿದೆ, ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಇದರ ಜೊತೆ ಟೊಮೆಟೊ ಹಾಕೊಳ್ಳುವ, ಮತ್ತೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಇದರ ಜೊತೆ ಸೇರಿಸಿಕೊಳ್ಳುವ. ಮಿಕ್ಸ್ ಮಾಡುವ. ಆನಂತರ ಅರಶಿನ ಪೌಡರ್ ಮತ್ತೆ ಕೊರಿಯಂಡರ್ ಪೌಡರ್ ಸೇರಿಸಿಕೊಳ್ಳೋದಕ್ಕೆ ಮಿಕ್ಸ್ ಮಾಡುವ. ಒಂದು 2-3 minutes ಒಂದು ಸ್ವಲ್ಪ ಫ್ರೈ ಮಾಡುವ. ಫ್ಲೇಮಿಗೆ ನಾನು ಹೈ ಇಟ್ಕೊಂಡಿದ್ದೇನೆ, ನೀವು ಮೀಡಿಯಂ ಟು ಹೈ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಬಹುದು. ಇದೀಗ 2-3 minutes ಫ್ರೈ ಆದ ನಂತರ ನಾವು ಚಿಕನ್ ಹಾಕೊಳ್ಳುವ. ಮಸಾಲೆ ಇದಕ್ಕೆ ಯಾವುದೇ ಗರಂ ಮಸಾಲೆ ನಾವು ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ ಕರಿ, ತುಂಬಾನೇ ಚಂದ ಆಗ್ತದೆ ಇದು ವಿದೌಟ್ ಗರಂ ಮಸಾಲ. ಮತ್ತೆ ಹೆಲ್ದಿ ಸಹ ಉಂಟು, ಯಾಕಂದ್ರೆ ಜಾಸ್ತಿ ಮಸಾಲೆ ಯೂಸ್ ಮಾಡುವುದಿಲ್ಲ. ಅದರ ಜೊತೆನೆ ಪೊಟ್ಯಾಟೊ ಸಹ ಸೇರಿಸಿಕೊಳ್ಳುವ.
ಉಪ್ಪು ನೋಡ್ಕೊಂಡು ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಕಡಿಮೆ ಆದ್ರೆ. ಇದು ಸಹ 2-3 ಮಿನಿಟ್ಸ್ ಸ್ವಲ್ಪ ಓಪನ್ ಫ್ರೈ ಆಗ್ಲಿ ಚಿಕನ್ ಎಲ್ಲ. ಈಗ ಲೆಮನ್ ಜ್ಯೂಸ್, ಲಿಂಬು ನೀರು ಸೇರಿಸ್ಕೊಳ್ಳುವ. ಚಿಕನ್ ನೀರು ಬಿಡ್ತದೆ, ಸ್ವಲ್ಪ ನೀರು ಬಿಡ್ತದೆ ನೋಡಿಕೊಂಡು ಸ್ವಲ್ಪ ನಾವು ನೀರು ಹಾಕೊಳ್ಳುವ ಬೇಯಲಿಕ್ಕೆ. ಜಾಸ್ತಿ ಬೇಡ, ಅದು ನೀರು ಬಿಡ್ತದೆ ನೋಡ್ಕೊಂಡು ಹಾಕಿ. ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ, ಸಾಕಷ್ಟು ನೀರು ಬೇಯಲಿಕ್ಕೆ. ಈಗ ಬಾಯಿ ಮುಚ್ಚಿದನ್ನು 10-15 ಮಿನಿಟ್ ಬೇಯಲಿಕ್ಕೆ ಬಿಡುವ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ. ಈಗ 10-15 ಮಿನಿಟ್ ಆಗಿದೆ, ನಮ್ದು ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಗ್ಯಾಸ್ ಸ್ಲೋ ಇಟ್ಕೊಳ್ಳಿ, ನೋಡ್ಬೋದು ನೀವಿಲ್ಲಿ. ಈಗ ಇದಕ್ಕೆ ನಾವು ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ಳುವ, ಸ್ವಲ್ಪ ಜಾಸ್ತಿನ ಹಾಕುವ, ಒಳ್ಳೆ ಟೇಸ್ಟ್ ಆಗ್ತದೆ. ಇದು ಕ್ರಷ್ಡ್ ಪೆಪ್ಪರ್ ಪೌಡರ್, ಕರಿಮೆಣಸು ಪೌಡರ್. ಮತ್ತೆ ಕೊರಿಯಂಡರ್ ಲೀವ್ಸ್ ಮೇಲೆಯಿಂದ ಹಾಕೊಳ್ಳುವ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಅಲ್ಲಿಗೆ ನಿಮ್ದು ಸಿಂಪಲ್ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿಲಿ. ಇಲ್ಲಿ ನೋಡಿ ನಮ್ಮ ಸಿಂಪಲ್ ಚಿಕನ್ ಕರಿ ರೆಡಿ ಆಗಿದೆ. ನೀವು ಈ ರೆಸಿಪಿಯನ್ನು ಒಂದು ಸತಿ ಮಾಡಿ ನೋಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.